नमामि शंकर सदाशिवसमारंभम शंकराचार्य मध्यमाम अस्मदाचार्य पर्यंतम वंदे गुरु परंपरां श्रुति स्मृति पुराणानां आलयं करुणालयं नमामि भगवत्पादं शंकरं लोकशंकरं नाडिन समस्त वीक्षक बंधुगळ पादारविंदगळिगे नन्न शिरसाष्टांग नमस्कारगळु एल्लरिगू शुभोदय मातृदेवो भव बहु विशेषवागि ನಮ್ಮ ಧರ್ಮಶಾಸ್ತ್ರದ ಬಗ್ಗೆ ಮಾತಾಡ್ತಲೇ ಇರ್ತೇನೆ. ಗುರುಗಳೇ, ನಾವು ಒಂದು ದೊಡ್ಡ ಹೆಸರು ಪಡಿಬೇಕು, ನಮ್ಮದು ಕೂಡ ಎಲ್ಲರೂ ನಮ್ಮನ್ನು ನೋಡಿ ಗೌರವ ಕೊಡಬೇಕು. ಹಿಂದಿನ ಕಾಲದಲ್ಲಿ ದ್ವಾಪರ ಯುಗ, ತ್ರೇತಾಯುಗ, ಕೃತಾಯುಗ, ರಾಜಸೂಯ ಯಾಗ ಅಂತೆ, ಅಶ್ವಮೇಧ ಯಾಗ ಅಂತೆ, ಈ ಥರದ ಹಲವಾರು ಯಾಗಗಳನ್ನು ಮಾಡಿ ತಮ್ಮ ಸಾರ್ವಭೌಮತ್ವವನ್ನು ತೋರಿಸ್ಕೊತಿದ್ರು, ತುಂಬ ಹೆಸರು ಪಡಿತಿದ್ರು. ತುಂಬ ದಶರಥರು ಪುತ್ರಕಾಮೇಷ್ಠಿ ಯಾಗ ಮಾಡಿ ಮಹಾ ಆ ಒಂದು ರಾಮನನ್ನೇ ಮಗನನ್ನಾಗಿ ಪಡೆದರು. ನಮಗೂ ಕೂಡ ಆ ಥರದೊಂದು ಸಾರ್ವಭೌಮತ್ವ, ಅಂಥದ್ದೊಂದು ಹೆಸರು, ಖ್ಯಾತಿ, ಸುಖ್ಯಾತಿ, ಪ್ರಖ್ಯಾತಿ ಸಿಗಬೇಕು. ಇಷ್ಟೇನಾ ನಮ್ಮ ಜೀವನ? ಇಷ್ಟೇನಾ? ಬರೀ ಮನುಷ್ಯರಾಗಿ ಹುಟ್ಟಿದ್ವಿ, ಬೆಳೆದ್ವಿ, ಓದಿದ್ವಿ, ತಿಂದ್ವಿ, ದುಡಿದ್ವಿ, ವಯಸ್ಸಿಗೆ ತಕ್ಕಂಥ ಒಂದು ಮದುವೆ ಆದ್ವಿ, ಒಂದು ಮಗು ಮನೆ ಅಂತ ಮಾಡಿಕೊಂಡ್ವಿ, ಅವ್ರಿಗೊಂದು ಮಕ್ಳಿಗೊಂದು ಬದುಕು ಕಟ್ಕೊಟ್ವಿ, ವಾಪಸ್ ಹೋದ್ವಿ. ಯಾಕೋ ತೃಪ್ತಿ ಇಲ್ಲ ಗುರುಗಳೇ. ನಮ್ಮನ್ನು ಕೂಡ ಗೌರವಿಸಬೇಕು. ಇಡೀ ಲೋಕ ನಮ್ಮನ್ನು ಲೋಕವಂದಿತರಾಗಬೇಕು, ನಮಸ್ಕಾರ ಹಾಕಬೇಕು, ಗೌರವ ಕೊಡಬೇಕು. ಎಲ್ಲರೂ ನಮ್ಮನ್ನು ಕೂಡ ಚಕ್ರವರ್ತಿಯ ಸಮಾನರಾಗಿ ನೋಡಬೇಕು ಅನ್ನತಕ್ಕಂಥ ಒಂದು ಆಸೆ ಇರುತ್ತೆ. ಖಂಡಿತ ಅಂತಹದಕ್ಕೆ ನಮ್ಮ ದೇವಶಾಸ್ತ್ರಗಳಲ್ಲಿ, ನಮ್ಮ ನಾಡಿ ಜ್ಯೋತಿಷ್ಯದಲ್ಲಿ, ವರಹ ಸಂಹಿತೆಯಲ್ಲಿ, ಅತಿ ಮುಖ್ಯವಾಗಿ ವಿಶೇಷವಾಗಿ ಭೃಗು ಸಂಹಿತೆಯಲ್ಲಿ ವಿಶೇಷವಾಗಿ ಹೇಳ್ತಾರೆ. ಪದ್ಮ ಸಂಹಿತೆಯಲ್ಲೂ ಇದೆ, ಪ್ರತಿಷ್ಠಾಯ ಸಾರ್ವಭೌಮಂ ಸದ್ಮಾನ ಭುವನತ್ರಯಂ ಅನ್ನತಕ್ಕಂಥ ಒಂದು ವಾಕ್ಯವಿದೆ. ಯಾವ ವ್ಯಕ್ತಿ ಆಲಯ ನಿರ್ಮಾಣ ಮಾಡುತ್ತಾನೋ, ಆಲಯ ನಿರ್ಮಾಣದ ಕೈಂಕರ್ಯಕ್ಕೆ ಧರ್ಮಬದ್ಧವಾಗಿ ಸಹಾಯ ಮಾಡಿ ನಿಲ್ಲುತ್ತಾನೋ, ಅವನಿಗೆ ಸಾರ್ವಭೌಮತ್ವ ಪಟ್ಟ ಸಿಗುತ್ತದೆ ಅನ್ನತಕ್ಕಂಥದ್ದನ್ನು ಹೇಳುತ್ತೆ. ತುಂಬ ಜನಕ್ಕೆ ಗೊತ್ತಿಲ್ಲ, ನಾನು ದಾನ ಮಾಡಿದೆ ಅಂತ ಹೇಳ್ತಾರೆ. ಧರ್ಮದ ದುಡ್ಡು ದಾನ ಮಾಡಿದೆಯಾ? ಧರ್ಮಬದ್ಧವಾಗಿ ಸಂಪಾದನೆ ಮಾಡಿ ದಾನ ಮಾಡಿದೆಯಾ? ಇದು ಯಾರ ಹತ್ರನೂ ಉತ್ತರ ಇಲ್ಲ. ಇಲ್ಲದಿದ್ದರೆ ಮಾಡಬಾರ್ದು. ನೀವು ಧರ್ಮಬದ್ಧವಾಗಿ ದುಡಿದ ದುಡ್ಡಿನಲ್ಲಿ ಒಂದು ರೂಪಾಯಿ ಅಷ್ಟೇ ಕೊಡಿ, ತೊಂದರೆ ಇಲ್ಲ. ಉಳಿದಿದ್ದಷ್ಟೇ ಅಷ್ಟು ಕೊಟ್ಟಿದ್ದಾನೆ, ತೊಂದರೆ ಇಲ್ಲ. ಎಲ್ಲೋ ದೋಚಿ ಮೋಸ ಮಾಡಿ ಅನ್ಯಾಯ ಮಾಡಿ ಅನ್ಯಾಯದ ದುಡ್ಡನ್ನು ತಗೋಬಂದ್ಬಿಟ್ಟು ನಾನು ದೇವಸ್ಥಾನ ಕಟ್ಟಿಸ್ದೆ, ನಾನು ಗೋಪುರ ಕಟ್ಟಿಸ್ದೆ, ನಾನು ಆಶ್ರಮ ಕಟ್ಟಿಸ್ದೆ, ನಾನು ಗೋಶಾಲೆ ಕಟ್ಟಿಸ್ದೆ, ನಾ ಅಂಥವರಿಗೆ ತುಂಬ ಶಾಪ. ನೀವು ನೋಡಿರ್ತೀರಿ, ಬಹುದೊಡ್ಡ ವ್ಯಕ್ತಿಗಳು ಏನೇನೋ ದಾನ ಧರ್ಮ ಮಾಡಿರ್ತಾರೆ, ಅವ್ರ ಮನೆತನದ ಮೇಲೆ ನಡೆಯುವಷ್ಟು ED ರೈಡ್ಗಳು, ಇನ್ಕಮ್ ಟ್ಯಾಕ್ಸ್ ರೈಡ್ಗಳು, ಸಾರ್ವಜನಿಕ ಅವಮಾನಗಳು, ಅಪಮಾನಗಳು ಅಷ್ಟಿಷ್ಟಲ್ಲ. ಹೌದು, ತುಂಬ ಒಬ್ಬ ಬಹುದೊಡ್ಡ ದೊರೆಮಟ್ಟದ ವ್ಯಕ್ತಿ ತನ್ನ ಪಕ್ಷನೇ ಇಲ್ಲ, ಆತ ಏನೇನೋ ಮಾಡಿದ ತಿರುಪತಿ ಕ್ಷೇತ್ರಕ್ಕೆ, ಅವನ ಪಕ್ಷದಿಂದ 10 ಜನ ಇಲ್ಲ ಇವತ್ತು. ಯಾರೂ ಅಲ್ಲ, ಚಂದ್ರಬಾಬು ನಾಯ್ಡು ಅವರು. ತೆಲುಗುದೇಶಂ ಪಕ್ಷ ಅನ್ನತಕ್ಕಂಥದ್ದು ಈ ಒಂದು ಕಾಲಘಟ್ಟಕ್ಕೆ ಅದೊಂದು ಬಿರುಗಾಳಿ, ಬೀಸಿದ ಬಿರುಗಾಳಿ. ಇನ್ನೊಂದು ಆ YSR ಪಕ್ಷ ಅನ್ನತಕ್ಕಂಥದ್ದು ಬೀಸಿದ್ದು ತರಗೆಲೆ ತರ ಉರುಳಿಬಿಡ್ತು. ಅವರು ಹೇಳ್ಕೊಂಡ್ರು, ನಾನು ಎಂತೆಂಥ ಧರ್ಮ ಕಾರ್ಯ ಮಾಡಿದ್ದೇನೆ ಗೊತ್ತಾ, ಎಂತೆಂಥ ಕ್ಷೇತ್ರ ಧರ್ಮದ ದುಡ್ಡಿಂದ ಮಾಡಿದೆಯಾ? ಪ್ರಶ್ನೆ ಬರೋದಲ್ಲಿ, ಧರ್ಮದ ದುಡ್ಡಿಂದ ಮಾಡಿದೆಯಾ? ಇಲ್ಲ, ದೇರ್ ದ ಪ್ರಾಬ್ಲಮ್. ಕಾಯ್ತಾ ಇರುತ್ತೆ, ನೆನಪಿಟ್ಟುಕೊಳ್ಳಿ, ನಾವು ಮಾಡಿದ ಧರ್ಮ ನಮ್ಮನ್ನು ಕಾಪಾಡುತ್ತೆ. ಹಾಗೆಯೇ ಧರ್ಮದ ಹೆಸರಿನಲ್ಲಿ ನಾವು ಕೆಟ್ಟ ಕೆಲಸ ಮಾಡಿದ್ರೆ ಅದೂ ಕಾಯ್ತಿರುತ್ತೆ. ಅದು ಎಷ್ಟು ವರ್ಷ ಆದರೂ ಬಿಡೋಲ್ಲ, ಬಡದೇ ಹಾಕುತ್ತೆ. ಇದು ಸತ್ಯ. ಅದರಿಂದಲೇ ಬಹು ವಿಶೇಷವಾಗಿ ಹೇಳ್ತಾರೆ, ಪ್ರತಿಷ್ಠಾಯ ಸಾರ್ವಭೌಮಂ ಸದ್ಮಾನ ಭುವನತ್ರಯಂ. ಇಡೀ ಭುವನದಲ್ಲಿಯೇ ನನ್ನನ್ನು, ನನ್ನ ವಿಗ್ರಹವನ್ನು ಯಾರು ಪ್ರತಿಷ್ಠಾಪನೆ ಮಾಡಿಸುತ್ತಾರೋ, ಸದ್ಭಾವನೆಯಿಂದ, ಸದ್ಭಾವನೆಯ ಸಂಪಾದನೆಯಿಂದ, ಸದ್ಭಾವನೆಯ ಅರ್ಥದಿಂದ, ಧರ್ಮದ ದುಡ್ಡಿನಿಂದ, ಧರ್ಮದ ಲೆಕ್ಕಾಚಾರದಿಂದ ಮಾಡೋಕ್ಕಾಗಿಲ್ಲ, ಪರವಾಗಿಲ್ಲ,
ಯಾರೋ ಕಟ್ಟಿಸ್ತಿದ್ದಾರೆ ನಿಮ್ಮ ಮಟ್ಟಕ್ಕೆ, ತಗೊಂಡು ಹೋಗಿ ಕೊಡಿ. ಖಂಡಿತ ನಿಮ್ಮ ಕುಟುಂಬದಲ್ಲಿ ನೀವು ಸಾರ್ವಭೌಮರಾಗಿರ್ತೀರಿ. ಜಗತ್ತಿಗೆ ಎಲ್ಲದಿದ್ದರು ನಿಮ್ಮ ಕುಟುಂಬದವರು, ನಿಮ್ಮ ಸ್ನೇಹಿತರು, ಆತ್ಮೀಯರು, ಪುಣ್ಯಾತ್ಮ ಕಣಯ ಅಂತ ಯಾವುದೋ ರೂಪದಲ್ಲಿ ನಿಮಗೊಂದು ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ ಹುಡುಕಿ ಬರುತ್ತದೆ. ಛತ್ರಂ ಚಾಮರಂ ಸನ್ಮಾನಂ ಗೌರವಂ ಗೋಪುರದಂತೆ ಬಾಳುತ್ತಾನೆ ಆ ವ್ಯಕ್ತಿ ಅನ್ನತಕ್ಕಂಥದ್ದನ್ನ ಭೃಗು ಸಂಹಿತೆ ಹೇಳುತ್ತೆ. ನಿಮ್ಮ ಕೈಲಾಗಿದ್ದು ಹಿಂದೆ ಒಂದು ಮಾತಿತ್ತು, ಒಂದು ದೇವಸ್ಥಾನ ಮಾಡಿದ್ರೆ ಎರಡು ಪೊಲೀಸ್ ಸ್ಟೇಷನ್ ಮುಚ್ಚುತ್ತೆ ಅಂತ. ಅದಕ್ಕೆ ನಮ್ಮ ನಾಡಿನಲ್ಲಿ ದೇವಸ್ಥಾನ ಆಲಯಗಳು ಜಾಸ್ತಿ ಇದ್ವು. ಆದ್ರೆ ಇವತ್ತೊಂದು ದೇವಸ್ಥಾನ ಓಪನ್ ಆಗುತ್ತೆ ಅಂದ್ರೆ 4 ಪೊಲೀಸ್ ಸ್ಟೇಷನ್ ಇಡಬೇಕು, ಬೆಂಕಿ ಹಚ್ಚಿದ್ರು ಅಲ್ಲಿ ಆಚೆ ಬಿಟ್ಟಿರ್ತಾರೆ. ಒಂದು ದೇವಸ್ಥಾನ ಓಪನ್ ಆಯ್ತು ಅಂದ್ರೆ ಅಲ್ಲೊಂದು ಇನ್ನೊಂದು ಪ್ರಸಾದದ ವಿಚಾರದಲ್ಲೋ, ದರ್ಶನದ ವಿಚಾರದಲ್ಲೋ, ಅಲಂಕಾರದ ವಿಚಾರದಲ್ಲೋ, ಇನ್ನೊಂದರ ವಿಚಾರದಲ್ಲಿ ಬೆಂಕಿ ಅಲ್ಲಿ ಗ್ಯಾರಂಟಿ. ಅಂತ ಒಂದು ಮೇಲುಕೋಟೆ ಉತ್ಸವದ ಸಂದರ್ಭದಲ್ಲಿಯೇ ನಮ್ಮದು ನಿಮ್ಮದು, ನಮ್ಮ ಪೂಜೆ ನಿಮ್ಮ ಪೂಜೆ, ನಮಗೆ ಕೊಡಬೇಕಿತ್ತು ನಿಮಗೆ ಕೊಡಬೇಕಿತ್ತು, ಯುಗ ಯುಗಾಂತರಗಳಿಂದಲೂ ನಡ್ಕೊಂಡು ಬರ್ತಿರ್ತಕ್ಕಂಥ ಆ ಒಂದು ಸಂಕಲ್ಪಕ್ಕೆ ಸುಮಾರು 800-900 ವರ್ಷಗಳ ಇತಿಹಾಸವಿರತಕ್ಕಂಥ ಆ ಒಂದು ವೈರಮುಡಿ ಉತ್ಸವದ ಸಂದರ್ಭದಲ್ಲಿಯೇ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಅಲ್ಲೊಂದು ಬೆಂಕಿ ಬರುತ್ತೆ ಅಂದರೆ ಯೋಚನೆ ಮಾಡಿ. ಹಿಂದಿನ ಕಾಲದವರು ಒಂದು ದೇವಸ್ಥಾನ ಕಟ್ಟಿಸಿದ್ರು ಅಂದರೆ ಅಲ್ಲೊಂದು ನ್ಯಾಯ ಪಂಚಾಯಿತಿ ಅಂತ ಮಾಡಿ ಅಲ್ಲೊಂದು ಧರ್ಮ ಬೋಧನೆ, ಧರ್ಮ ಚಿಂತನೆ ಮಾಡಿ ಧರ್ಮದ ಸಂದೇಶದ ಮೂಲಕ ಸಂದೇಹಗಳನ್ನು ನಿವಾರಣೆ ಮಾಡ್ತಿದ್ರು. ಇವತ್ತಾಗಲ್ಲ, ಅದಿರೋದೇ ಬೆಂಕಿ ಹಚ್ಚಲಿಕ್ಕೆ ಆಗ್ಬಿಟ್ಟಿದೆ, ಬೆಂಕಿ ಆಗಿರೋದೇ ಅದು. ನಿಮಗೂ ಅಂಥದ್ದೊಂದು ಆಸೆ ಇದೆ ಸಾರ್ವಭೌಮತ್ವ, ಅವ್ರು ಬಿಡಿ, ಅವ್ರೇನೋ ಮಾಡ್ಕೋತಾರೆ, ಅವ್ರ ಕತೆ ಬಿಟ್ಬಿಡಿ. ನೀವು ಧರ್ಮಬದ್ಧರಾಗಿದ್ದೀರಿ, ಪ್ರಾಮಾಣಿಕತೆಯಿಂದ ದುಡಿಯುತ್ತಿದ್ದೀರಿ, ನೆನಪಿಟ್ಟುಕೊಳ್ಳಿ ಪ್ರಾಮಾಣಿಕತೆ. ಮೊನ್ನೆ ಒಂದು ಅಧಿಕಾರಿ ಬರ್ತಾರೆ, ನಾನು ಏನು ಮಾಡಲಿ ಗೊತ್ತಾಗ್ತಿಲ್ಲ, ಸಿಕ್ಕಾಬಟ್ಟೆ ದುಡ್ಡು ಬರುತ್ತೆ, ಸಿಕ್ಕಾಬಟ್ಟೆ ಅದು ಲೆಕ್ಕ ಬೇಡ, ತಿಂಗಳಿಗೊಂದು 10 ಕೋಟಿ ಮೇಲೆ ಬರುತ್ತೆ ಅಂತ ನನ್ನ ಲೆಕ್ಕ ಅಂತ ನಾನಂದ್ರೆ ಇಲ್ಲ ಗುರುಗಳೇ, ಅದಕ್ಕಿಂತ ಜಾಸ್ತಿ 3 ಪಟ್ಟು ಅಂತ. ನಾನು ಈ ಥರ ದಾನ ಮಾಡೋದ್ರಿಂದ ಒಳ್ಳೇದಾಗ್ಬಿಡುತ್ತ, ಏನು ಹೇಳಲಿ, ನಾನು ಯಾವ ಚಿಂತನೆ ಕೊಡಲಿ, ಇನ್ನೇನು ಮಾತಾಡಲಿ ನಾನು, ಇರಲಿ, ಅವರವರ ಪಾಪ ಅವರಿಗೆ, ಅವರವರ ದಂಡನೆ ಅವರಿಗೆ, ಇಲ್ಲೇ ಅನುಭವಿಸ್ಬೇಕು, ಇಲ್ಲೇ 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 ಎಲ್ಲ ನರಕ ನೋಡಬೇಕು. ನೆನ್ಪಿಟ್ಕೊಳ್ಳಿ, ಮೇಲಿನ ಲೋಕದಲ್ಲಿ ಮೃತ್ಯು ಲೋಕದಲ್ಲಿ ಅಲ್ಲಿದೆ ನರಕ ಅನ್ನತಕ್ಕಂಥದ್ದನ್ನ ಮರೆತು ಬಿಡಿ. ಯಾರಿಗೆ ಅಂತ ಒಂದು ಸಾರ್ವಭೌಮತ್ವ ಬೇಕು, ನೀವು ಧರ್ಮಬದ್ಧವಾಗಿ ಸಂಪಾದನೆ ಮಾಡ್ತಿದ್ದೀರಿ, ಪ್ರಾಮಾಣಿಕತೆಯಿಂದ ನ್ಯಾಯಬದ್ಧವಾಗಿ ಸಂಪಾದನೆ ಮಾಡ್ತಿದ್ದೀರಿ, ಅಂತಹದ್ದು ನಿಮ್ಮ ಹತ್ರ ಒಂದು ಸ್ವಲ್ಪ ಇದೆ. ಒಂದು ಸ್ವಾಮಿಯ ವಿಗ್ರಹ ಪ್ರತಿಷ್ಠಾಪನೆ ಇಲ್ಲ ಆಲಯ ನಿರ್ಮಾಣ ನಿಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂಥದ್ದು ಯಾವುದಾದರೂ ಸರಿ, ಆ ಧರ್ಮ ಕಾರ್ಯದಲ್ಲಿ ನಿಂತು ನೋಡಿ, ಖಂಡಿತ ಸಾರ್ವಭೌಮತ್ವ. ಇವತ್ತು ಅಂತಹ ಒಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದೇನೆ ನಾನು. ನಿಜವಾಗ್ಲೂ ನಾನು ಸಾರ್ವಭೌಮನೆ, ಆ ವಿಗ್ರಹ ನೀವೇ, ಆ ವಿಗ್ರಹಗಳು ನೀವೇ. ಒಬ್ಬೊಬ್ಬರು ಒಂದೊಂದು ದೇವಿ ವಿಗ್ರಹವೇ, ಒಬ್ಬೊಬ್ಬರು ಒಂದು ನಾರಾಯಣ ಅಂಶವೇ. ತುಂಬಾ ಜನಕ್ಕೆ ನನ್ನ ಆ ಒಂದು ಶಿವಸಾಷ್ಟಾಂಗ ನಮಸ್ಕಾರಗಳು ಅನ್ನೋದು ಅದಕ್ಕೆ. ನಮ್ಮ ಈ ಒಂದು ವ್ಯವಸ್ಥೆ ಇಷ್ಟು ದೊಡ್ಡದಾಗಿ ಬೆಳೀತಿದೆ, ನಿಂತಿದೆ, ನಿಂತಿದ್ದೇವೆ ಅನ್ನೋದು ಈ ದೇವರ ಆಶೀರ್ವಾದದಿಂದಲೇ, ವಿನಾ ಬೇರೆ ಯಾವುದೋ ದೇವರಲ್ಲ. ಅಷ್ಟೇ ಹೇಳಬಲ್ಲೆ ನಾನು ಸಾರ್ವಭೌಮನೆ, ನಿಮ್ಮ ಪ್ರೀತಿಯನ್ನು ಪಡೆದಿರತಕ್ಕಂಥವನು, ಈ ದೇವರ ಸೇವೆಯನ್ನ ಮಾಡ್ತಾ, ಈ ತಾಯಂದಿರ ಸೇವೆ ಮಾಡ್ತಾ ನನಗೆ ಸಿಕ್ಕಿರ್ತಕ್ಕಂಥ ಒಂದು ಸೌಭಾಗ್ಯ. ಸೊ ನೀವು ಕೂಡ ಸಾರ್ವಭೌಮರಾಗ್ಬೇಕಾ ನನ್ನ ತರ? ಈ ರೀತಿಯ ಒಂದು ವಿಗ್ರಹ ಪ್ರತಿಷ್ಠಾಪನೆಯ ಕೈಂಕರ್ಯದಲ್ಲಿ ಹೆಜ್ಜೆ ಹಾಕಿ, ಎಲೆಮರೆಯ ಕಾಯಿಯಾಗಿ ನಿಂತ್ಕೊಳ್ಳಿ. ಏಯ್, ನಾನು 5 ಲಕ್ಷದ ಬಂಗಾರ ಹಾಕದೆ 50 ಲಕ್ಷದ ಬಂಗಾರ, ನ್ಯಾಯಬದ್ಧವಾಗಿ ಧರ್ಮಬದ್ಧವಾಗಿ ದುಡಿದಿದ್ರಲ್ಲಿ 5 ರೂಪಾಯಿ ಕೊಡಿ, ಖಂಡಿತ ನೀವು ಸಾರ್ವಭೌಮರಾಗ್ತೀರಿ. ನನ್ನ ಗಂಗಮ್ಮ ನನಗೆ ಕೊಟ್ಟಿರುವ ಆ ಒಂದು ವಾಕು ಶಕ್ತಿ ಇವತ್ತು ಫಲ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ, ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ.